ஹாய், வெல்கம் பேக் டு மாஹிதி தினியா யூடியூப் சேனல். மை டியர் ஃப்ரெண்ட்ஸ், ஸோ ஜிபிஎஸ்டிஆருக்கு சம்மந்தப்பட்ட கிளை வந்து இம்பார்ட்டண்ட் அப்டேட்ஸ் இது. ஸோ டிஸ்கஸ் மாணோம் ஏனெல்லாம் அந்தேளி. பதே பதே ஜிபிஎஸ்டிஆர் ದಿನದಿಂದ ದಿನಕ್ಕೆ ಬಹಳ ಜಟಿಲವಾಗ್ತಿದೆ, ಕಠಿಣವಾಗ್ತಿದೆ. ಒಂದು ಆರ್ಡರ್ ಕಾಪಿ ಸಿಗೋದಕ್ಕೆ ಎಷ್ಟೆಲ್ಲ ತೊಂದರೆಗಳು ತೊಡಕುಗಳು ಇದ್ದಾವೆ ಅಂತ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮೊದಲಿಗೆ ಒಂದು ಅಥವಾ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದ ಕ್ಲೇಮ್ಡ್ ಕ್ಯಾಟಗರಿ ಬೇರೆ ಇದ್ದು, ಜಿ ಎಮ್ ಅಲ್ಲಿ ಅವರು ಸೆಲೆಕ್ಟ್ ಆಗಿದ್ದರೂ ಕೂಡ ಅವರಿಗೆ ಸಿಂಧುತ್ವವನ್ನು ಕೇಳಿದರು ಮೊದಲ ಎರಡು ಡಿಸ್ಟಿಕ್ಕಿಗೆ, ಒಂದು ಅಥವಾ ಎರಡು ಡಿಸ್ಟಿಕ್ಕಿಗೆ. ನಂತರದ ದಿನಗಳಲ್ಲಿ ಒಂದೊಂದೇ ಜಿಲ್ಲೆಯಲ್ಲಿ ಆರ್ಡರ್ ಕಾಪಿ, ಸಾರಿ, ಒಂದೊಂದೇ ಜಿಲ್ಲೆಯಲ್ಲಿ ಡಿ ಡಿ ಪಿ ಎ ಕಚೇರಿಗಳಿಂದ ಒಂದು ಸರ್ಕ್ಯುಲರ್ ಬರ್ತಾ ಹೋಗುತ್ತೆ. ಸೊ ಜಿ ಎಮ್ ಅಭ್ಯರ್ಥಿಗಳು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರೇನಾದರೂ ಅರ್ಜಿ ಹಾಕುವಾಗ ಕ್ಲೇಮನ್ನು ಯಾವುದಾದ್ರೂ ಕ್ಯಾಟಗರಿ ಮಾಡಿದರೆ, ಎಸ್ ಸಿ, ಎಸ್ ಟಿ, ತ್ರೀ ಬಿ, ಟೂ ಎ, ಟೂ ಬಿ, ಯಾವುದಾದ್ರೂ ಮಾಡಿದರೆ ಅವರು ಜಿ ಎಮ್ಮಲ್ಲಿ ಸೆಲೆಕ್ಟ್ ಆಗಿದ್ದರೆ, ಜಿ ಎಮ್ ರೂರಲ್ ಆಗಿರ್ಬೋದು, ಜಿ ಎಮ್ ಕನ್ನಡ, ಯಾವುದಾದ್ರೂ ಸೆಲೆಕ್ಟ್ ಆಗಿರಲಿ ಅವರು, ಸೊ ಅವರೇನಾದರೂ ಮಾಡಿದರೆ ಸೊ ಅವರು ಕೂಡ ಸಿಂಧುತ್ವವನ್ನು ಮಾಡಿಸ್ಬೇಕು ಅಂತ ಮಾಡಿದ್ದಾರೆ. ಸೊ ಈಗ ಕೊನೆಯದಾಗಿ ಈಗ ಬಳ್ಳಾರಿ ಜಿಲ್ಲೆಗೂ ಬಂದಿದೆ ಅದು ಈಗ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಸೊ ನೀಟಾಗಿ ಹೇಳಿದರು ಅವರು, ಮೊನ್ನೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಹೊರಗಡೆ ಸೂಚನಾ ಫಲಕದಲ್ಲಿ ನೀಟಾಗಿ ಹಾಕಿದರು. ಸೊ ಯಾವುದೇ ಕಾರಣಕ್ಕೂ ಜಿ ಎಮ್ ಅವರಿಗೆ ಸಿಂಧುತ್ವ ಇರೋದಿಲ್ಲ, ಸೊ ಯಾರು ಸಿಂಧುತ್ವವನ್ನು ಮಾಡಿಸ್ಬೇಕು ಅಂತ ಕೂಡ ಹಾಕಿದರು. ಓಕೆ, ಸೊ ಅಲ್ಲಿ ಜಿ ಎಮ್ದು ಯಾವುದೇ ವಿಚಾರ ಇದ್ದಿಲ್ಲ. ಸೊ ಇದು ದಿನದಿಂದ ದಿನಕ್ಕೆ ಅಭ್ಯರ್ಥಿಗಳು ಪ್ರತಿಯೊಂದು ಕಡೆಗೂ ಎಲ್ಲ ಜಿಲ್ಲೆಗಳಲ್ಲಿ, ಬಳ್ಳಾರಿ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೇಳ್ತಾ ಡಿ ಡಿ ಪಿ ಆಫೀಸಿಗೆ. ಸೊ ಅವರು ಒಂದು ನಿರ್ಧಾರಕ್ಕೆ ಒಕ್ಕೂರಲ್ಲಿ ನಿರ್ಧಾರಕ್ಕೆ ಬಂದಿರ್ತಾರೆ. ಸೊ ಮಾನ್ಯ ಮೇ ಬಿ ಅವ್ರಿಗೆ ಹೆಡ್ ಆಫೀಸ್ ಕಡೆಯಿಂದ, ಸಿ ಎ ಸಿ ಕಡೆಯಿಂದ, ಕಮಿಷನರ್ ಕಡೆಯಿಂದ ಬಂದಿರುತ್ತೆ ಅವ್ರ ಮೀಟಿಂಗಲ್ಲಿ. ಸೊ ಈವಾಗ ಏನಾಗಿದೆ, ಜಿ ಎಮ್ ಕ್ಯಾಂಡಿಡೇಟ್ಸ್ ಕೂಡ ಸಿಂಧುತ್ವ ಮಾಡಿಸ್ಬೇಕು ಅಂತ ಎಲ್ಲ ಕಡೆಗೂ ಬರ್ತಿದೆ ಅಫಿಷಿಯಲಾಗಿ. ಸೊ ಇದಕ್ಕೆ ಒಂದೇ ಕಾರಣ ಇರುತ್ತೆ, ಓನ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಏನು ಈ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ತಂದೆದು ಕೊಡಬೇಕು, ಗಂಡನ ಕೊಡಬೇಕು ಅಂತೇಳಿ ಮಹಿಳಾ ಅಭ್ಯರ್ಥಿಗಳದ್ದು ಕೋರ್ಟ್ ಕೇಸಲ್ಲಿ ಹೋಯ್ತಲ್ಲ, ಏಕಸದಸ್ಯ ಪೀಠ, ದ್ವಿತೀಯ ಸದಸ್ಯ ಪೀಠ. ಸೊ ಟೂ ಮೆನಿ ಕಾಂಪ್ಲಿಕೇಶನ್ಸ್ ಆಗಿದೆ ಈ ಒಂದು ಕೇಸಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಹಾಗಾಗಿ ಅವರು ಎಲ್ಲರಿಗೂ ಕ್ಯಾಸ್ಟ್ ಆ್ಯಂಡ್ ಇನ್ಕಮನ್ನು, ಸರ್ಟಿಫಿಕೇಟನ್ನು ನೋಡ್ತಾ ಇದ್ದಾರೆ, ಎಕ್ಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳದು. ಸೊ ಅವರು ಯಾವ ಕ್ಯಾಸ್ಟನ್ನು ಕೊಟ್ಟಿದ್ದಾರೆ, ಯಾವ ಕ್ಯಾಸ್ಟನ್ನು ಕೊಟ್ಟಿಲ್ಲ, ಸೊ ಆ ಒಂದು ಜಾತಿ ಕನ್ಫರ್ಮೇಷನ್ಗೆ ಮಾಡ್ತಾ ಇದ್ದಾರೆ, ಅದು ಒಂದು ಪಾಯಿಂಟ್. ಸೆಕೆಂಡ್ನೇ ಪಾಯಿಂಟು, ಸೊ ಈಗ ಮತ್ತು ಇಷ್ಟು ವರ್ಷ ಮಾಡಿಲ್ಲಲ್ಲ, ಯಾವುದೇ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಮಾಡಿಲ್ಲ ಅಂದರೆ, ಯಾವುದೇ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಇಷ್ಟೊಂದು ಕಠಿಣ ಸಮಸ್ಯೆಗಳು, ಜಟಿಲ ಸಮಸ್ಯೆಗಳು ಬಂದಿದ್ದಿಲ್ಲ. ಸೊ ಇಲ್ಲಿ ಬಂದಿರೋದೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ದು ಟೇಲೆಂಟ್ ಕೇಸಲ್ಲಿ ಆಗಿರೋದ್ರಿಂದ. ಸೊ ಅದಕ್ಕೆ ಬಹಳ ಅಂದರೆ ಬಹಳ ಇಂಪಾರ್ಟೆನ್ಸ್ ಇರೋ ಕಾರಣ ಅವರೇನು ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಜಾತಿ ಸಿಂಧುತ್ವ ಕೇಳ್ತಾ ಇದ್ದಾರೆ. ಸೊ ಈಗ ಜಾತಿ ಸಿಂಧುತ್ವದ ಬಗ್ಗೆ ಮಾತನಾಡಬೇಕಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಕೋರ್ಟ್ ಆರ್ಡರ್ ಅಥವಾ ಕೆ ಎ ಟಿ ಆರ್ಡರ್ ಪ್ರಕಾರ, ಸೊ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದವರು ಯಾವುದೇ ಕೆಟಗರಿ ಅಪ್ಲೈ ಮಾಡಿದರೂ ಕೂಡ ಅದು ಮಾಡಬಾರ್ದು ಅಂತ ಇದೆ, ಜಾತಿ ಸಿಂಧುತ್ವ ಬೇಕಾಗಿಲ್ಲ ಅಂತ ಇದೆ. ಸೊ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದರೆ ಅವ್ರದ್ದು ಏನಿರುತ್ತೆ, ಕನ್ನಡ ಮೀಡಿಯಂ ಇದ್ದರೆ ಜಿ ಎಮ್ ಕನ್ನಡ, ಕನ್ನಡ ಮೀಡಿಯಂ ಅಷ್ಟೇ ಮಾಡಿಸ್ಬೇಕು, ರೂರಲ್ಲಿದ್ದರೆ ರೂರಲ್ ಅಷ್ಟೇ ಮಾಡಿಸ್ಬೇಕು, ಹೆಚ್ ಕೆ ಇದ್ದರೆ ಹೆಚ್ ಕೆ ಅಷ್ಟೇ ಮಾಡಿಸ್ಬೇಕು, ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಮಾಡಿಸೋ ಹಾಗಿಲ್ಲ ಅಂತ ಕ್ಲಿಯರ್ ಕೋರ್ಟ್ ಆರ್ಡರ್ ಇದೆ ಡೈರೆಕ್ಷನ್ಸ್ದು. ಓಕೆ, ಸೊ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದರೆ, ಸೊ ಕೋರ್ಟ್ ಕಡೆಯಿಂದ ಕ್ಲಿಯರ್ ಇದೆ, ಸೊ ಮಾಡೋ ಅವಶ್ಯಕತೆ ಇಲ್ಲ, ಸಿಂಧುತ್ವ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಇವಾಗ ಸಿ ಎ ಸಿ ಕಡೆಯಿಂದ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಇಲ್ಲ ಎಲ್ಲರಿಗೂ ಮಾಡಿಸ್ಲೇಬೇಕು ಅಂತ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಈಗ ಅಭ್ಯರ್ಥಿಗಳಿಗೆ ಯಾಕೆ ತೊಂದರೆ ಆಗ್ತಿದೆ, ಅಭ್ಯರ್ಥಿಗಳು ಯಾಕೆ ಮನವಿಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಅಂತಂದರೆ, ಅವರಿಗೆ ಮಾಡಿಸ್ಬಾರ್ದು ಅಂತ ಏನೂ ಇಲ್ಲ, ಓನ್ಲಿ ದ ರೀಸನ್ ಈಸ್ ಜಾತಿ ಸಿಂಧುತ್ವ ಮಾಡಿಸ್ಬೇಕಂದ್ರೆ ಹತ್ತತ್ರ ಒಂದರಿಂದ ಒಂದೂವರೆ ತಿಂಗಳು ಟೈಮ್ ತೊಗೊಳುತ್ತೆ. ಎಲ್ಲ ಎ ಟು ಝೆಡ್ ನಿಮ್ಮದು ಸಿಂಧು ಆಗಿದೆ ಅಂತ ಬರೋದಕ್ಕೆ, ಸರ್ಟಿಫಿಕೇಟ್ ಬರೋದಕ್ಕೆ. ಸೊ ಈಗ ಆಲ್ರೆಡಿ ಇಷ್ಟು ಒಂದು ವರ್ಷ ಕಳೆದು ಬಿಟ್ಟಿದ್ದೀವಿ. ಸೊ ಈಗ ಇನ್ನೇನು ಕೋರ್ಟ್ ಆರ್ಡ್ರ್ ಬರೋದಿದೆ ಅಥವಾ ಜಾತಿ ಸಿಂಧುತ್ವ ಮಾಡಿಸ್ಬೇಕು ಅಂದರೆ ಒಂದೂವರೆ ತಿಂಗಳು ಹೋಗುತ್ತೆ, ಅಥವಾ ಇಲ್ಲಿ ಜಾತಿ ಸಿಂಧುತ್ವ ಮಾಡಿಸುವಾಗ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಯಾರು ಹೊಣೆಗಾರರಾಗುತ್ತಾರೆ, ಅವಾಗ ಏನು ಮಾಡ್ತಾರೆ ಮುಂದೆ ಅನ್ನೋದು ಇವಾಗ ದೊಡ್ಡ ಕ್ವಶನ್ ಆಗಿದೆ. ಸೊ ಅವಾಗ ಏನು ಮಾಡ್ತಾನೆ, ಅವಾಗ ಅವ್ರಿಗೆ ಏನು ತೊಳಿತೋ ಅದನ್ನು ಅವರು ಮಾಡ್ಕೊತಾರೆ. ಸೊ ಇದರ ಅರ್ಥ ಏನಾಗುತ್ತೆ ಇಲ್ಲಿ, ಸೊ ಅನ್ನೆಸಸರಿ ಕಾಂಪ್ಲಿಕೇಶನ್ಸ್, ಅನ್ನೆಸಸರಿ ಪ್ರಾಬ್ಲಮ್ಗಳನ್ನು ಮೈ ಮೇಲೆ ಎಳೆದುಕೊಂಡು ಹಾಕ್ತಾ ಇದ್ದಾರೆ. ಓಕೆ, ಸೊ ಇವಾಗ ಇದನ್ನು ನಾವು ಫಸ್ಟ್
ಫಸ್ಟ್ ಮ್ಯಾರಿಡ್ ವುಮೆನ್ ಕೇಸ್ದಲ್ಲಿ ಅವತ್ತು ಕೂಡ ಇದನ್ನೇ ಹೇಳಿದ್ವಿ. ಓಕೆ, ವೆರಿಫಿಕೇಷನ್ ಟೈಮಲ್ಲಿ ಕ್ಲಿಯರ್ ಆಗಿ ಇಸ್ಕೊಳ್ಳಿ. ಸೊ ಫಸ್ಟ್ ವೆರಿಫಿಕೇಷನ್ ಇತ್ತು, 1:2 ಲಿಸ್ಟ್ ಬಿಟ್ಟು ಆದಮೇಲೆ ವೆರಿಫಿಕೇಷನ್ ಇತ್ತು. ಆವಾಗ ಕೆಲವು ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಯಾರೆಲ್ಲ ತಂದೆದ್ದು ಹಾಕಿದ್ರೋ ಅವ್ರದ್ದು ಇಸ್ಕೊಂಡಿದ್ದಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ತಂದೆದ್ದು ಕೊಟ್ಟರು ಇಸ್ಕೊಂಡಿದ್ದರು, ಗಂಡನ ಕೊಟ್ಟರು ಇಸ್ಕೊಂಡಿದ್ದರು. ಸೊ ಆವಾಗ ಅವರು ಸಿ ಎಸ್ ಸಿ ನೇಮಕಾತಿಯಾದವರು ಕರೆಕ್ಟಾಗಿ ಒಂದು ಸ್ಟ್ಯಾಂಡನ್ನು ತೊಗೋಬೇಕಾಗಿತ್ತು. ಅದು ಆದಮೇಲೆ 1:1 ಲಿಸ್ಟನ್ನು ಬಿಡ್ತಾರೆ. ಸೊ 1:2 ಲಿಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋ ಟೈಮಲ್ಲೇ ಇಲ್ಲ ನೀವು ತಂದೆದ್ದು ಬೇಕು ಅಂತ ಇಸ್ಕೊಂಡು, ಓಕೆ, ಸೊ 1:1 ಲಿಸ್ಟನ್ನು ಬಿಟ್ಟಿದ್ದರೆ ಬೇರೆ ಆಗುತ್ತೆ. ಸೊ ಕೆಲವರು ಇಸ್ಕೊಂಡ್ರು, ಕೆಲವರು ಇಸ್ಕೊಳ್ಳಿಲ್ಲ. ಸೊ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಸ್ಟಾರ್ಟ್ ಆಯಿತು. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಇವತ್ತು ನಾವು ಈ ಸ್ಟೇಜಲ್ಲಿ ಇರೋದಕ್ಕೆ ಕಾರಣ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಓಕೆ, ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವಾಗ ಕ್ಲೇಮ್ಡ್ ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸಿ ಸಾಮಾನ್ಯ ಜಿ ಎಮ್ಮಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಂದ ಸಿಂಧುತ್ವ ಪ್ರಮಾಣ ಪಡೆಯಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಸೊ ಈ ಕೆಳಗಂಡ ವಿಷಯವನ್ನು ಎಲ್ಲ ದಿನಪತ್ರಿಕೆಯಲ್ಲಿ ಆಯ್ತಿದ್ದು. ಕ್ಲೇಮ್ಡ್ ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸಿ ಸಾಮಾನ್ಯ ಜಿ ಎಮ್ಮಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಂದ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಬೇಕಾಗಿರುವುದರಿಂದ, ಓಕೆ, ಸೊ ನೇಮಕಾತಿಗಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ನೀಡಿರುವ RD ನಂಬರ್ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಗಳಲ್ಲಿ ಅರ್ಜಿ ಜೊತೆಗೆ, ಸೊ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಾ ಆ ಅಪ್ಲಿಕೇಶನ್ ಜೊತೆಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ದು ಏನು RD ನಂಬರ್ ಇರುತ್ತೆ ಇದನ್ನು 2 ಸೆಟ್ ಕೊಡಬೇಕು. ಅಂದರೆ ಒಂದು ಅಪ್ಲಿಕೇಶನ್ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಇನ್ನೊಂದು ಅಪ್ಲಿಕೇಶನ್ ಇನ್ನೊಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಇಷ್ಟು ಸರ್ಟಿಫಿಕೇಟ್ಗಳನ್ನು, 2 ಸರ್ಟಿಫಿಕೇಟ್ಗಳನ್ನು ನೀವು ಸಂಬಂಧಪಟ್ಟ, ಅಂದರೆ ಇಲ್ಲಿ ಏನು ಅಡ್ರೆಸ್ ಕೊಟ್ಟಿದ್ದಾರೆ ಆ ಡೇಟ್ ಆ್ಯಂಡ್ ಆ ಟೈಮಿಂಗ್ ಒಳಗಡೆ ಹೋಗಿ ಅವರಿಗೆ ಕೊಡಬೇಕಾಗುತ್ತೆ. ಸೊ ನೇಮಕಾತಿ ವಿಭಾಗಕ್ಕೆ ಸಲ್ಲಿಸಲು ಕೋರಿದೆ. ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪತ್ರದ ದಾಖಲೆಗಳೊಂದಿಗೆ ಹಾಜರಾಗಿ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಿರುವ ನಿಯಮಗಳನ್ನು ಪಾಲಿಸುವ ಮೂಲಕ ಪ್ರಕಟಣೆ ನೀಡುವಂತೆ ಪ್ರಾಧಿಕಾರ ತಿಳಿಸಿರುತ್ತಾರೆ ಅಂತ ಇದೆ. ಸೊ ನೀವೆಲ್ಲ ಏನು ಮಾಡಬೇಕು, ಅಲ್ಲಿ ಹೋಗಿ ಸೂಚನಾ ಫಲಕದಲ್ಲಿ ಏನು ಹಾಕಿದ್ದಾರೆ ನೋಡಬೇಕು. ಇವಾಗ ಕ್ಲೇಮ್ಡ್ ಕೆಟಗರಿ ಆಗಿ ಜಿ ಎಮ್ಮಲ್ಲಿ ಸೆಲೆಕ್ಟ್ ಆದವರಿಗೆ ಅಂತ ಒಂದು ಸಪ್ರೇಟಾಗಿ ಒಂದು ಹಾಕಿರ್ತಾರೆ ಇವಾಗ ಏನೋ ಪ್ರಿಂಟೌಟು, ಏನೇನೆಲ್ಲ ಮಾಡಿಸ್ಬೇಕು ನೀವು ಸಿಂಧುತ್ವನ ಅಂತ ಅದನ್ನು ನೋಡಿ ಅದನ್ನು ನೀವು ಮಾಡಿಸ್ಬೇಕಾಗುತ್ತೆ. ಓಕೆ, ಸೊ ಮೊದಲಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮಲ್ಲಿ ಏನಂದರೆ ಪ್ಯಾನಿಕ್ ಆಗಬೇಡಿ ಯಾರು. ಸೊ ಎಲ್ಲ ಜಿಲ್ಲೆಗಳಲ್ಲಿ ಹೇಗೆ ಒಂದು ಈ ಥರ ಜಿ ಎಮ್ ಸಿಂಧುತ್ವವನ್ನು ದಯವಿಟ್ಟು ನೀವು ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಒಂದು ಮನವಿ ಪತ್ರವನ್ನು ಕೊಟ್ಟು ಬನ್ನಿ. ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನೀವು ಕೊಟ್ಟು ಬನ್ನಿ. ಓಕೆ, ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೊಟ್ಟಾದಮೇಲೆ ಅವರು ಏನೇನು ಡಿಸಿಷನ್ ತೊಗೊತಾರೋ ಅವರು ಒಂದು ಸಭೆಯನ್ನು ಮಾಡಿ ಈ ಥರ ಎಲ್ಲ ಒಂದು ಡಿಸಿಷನ್ ಆಗಿದೆ ಎಲ್ಲ ಅಭ್ಯರ್ಥಿಗಳಿಂದ ಮನವಿ ಆಗಿದೆ ಅಂತ ಹೇಳಿ ಒಂದು ಡಿಸಿಷನ್ ಏನಾದರೂ ತೊಗೋಬೋದು. ಅವರು ಪಾಸಿಟಿವ್ ಆಗಿ ತೊಗೊಂಡ್ರೆ ಓಕೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವ್ರು ಏನಾದರೂ ಪಾಸಿಟಿವಾಗಿ ತೊಗೊಳ್ಳಿಲ್ಲ ಮತ್ತು ಇಲ್ಲ ಕಂಪಲ್ಸರಿಯಾಗಿ ಸಿಂಧುತ್ವ ಮಾಡಿಸ್ಲೇಬೇಕು, ಸಿ ಎ ಸಿ ಅವರು ಏನು ಮಾಡಿದ್ದಾವೆ ನಾವು ಮಾಡಿದ್ದಾರೆ ಅದು ಕರೆಕ್ಟಾಗಿದೆ ಓಕೆ ಅಂತ ಮುಂದುವರೆದ್ರೆ ಅದು ಏನೇನಾಗುತ್ತೋ ಏನೇನು ಬಿಡುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ. ಬಟ್ ಇವತ್ತಿನ ದಿನಕ್ಕೆ ನಾವೇನು ಮಾಡಿಸ್ಬೇಕು, ಸೊ ಮಾನ್ಯ ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಕಾರ್ಯಾಲಯ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕಾಗಿರುತ್ತೆ, ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಮಾಡಲೇಬೇಕು. ಓಕೆ, ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಸೊ ಎಲ್ಲರೂ ಫಸ್ಟು ಹೋಗಿ ನಿಮ್ಮ DDP ಆಫೀಸಲ್ಲಿ ಅವ್ರು ಏನು ಹೇಳಿದ್ದಾರೆ 2 ಸೆಟ್ ಕೊಡಿ. ಕೊಟ್ಟಾದಮೇಲೆ ಅಲ್ಲಿ ನೋಟಿಸ್ ಬೋರ್ಡ್ ನೋಡ್ರಿ ಅಂತಾರೆ, ಆ ನೋಟಿಸ್ ಬೋರ್ಡನ್ನ ನೋಡಿ ನೀವು ಸಿಂಧುತ್ವ ಪ್ರೊಸೆಸ್ಸನ್ನು ಮಾಡಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು SC ಅಥವಾ ST ಏನಾದರೂ ಇದ್ದು GM ಸೆಲೆಕ್ಟ್ ಆಗಿದ್ದರೆ ಪ್ರೊಸೀಜರ್ ಬಹಳ ಅಂದರೆ ಬಹಳ ಇರುತ್ತೆ. ಸೊ ನೀವು ಬಹಳ ಕಾರ್ಯಪ್ರವೃತ್ತರಾಗಿ ಬಹಳ ಜಲ್ದಿ ನೀವು ಸಿಂಧುತ್ವವನ್ನು ಮಾಡಿಸ್ಬೇಕಾಗುತ್ತೆ. ವಂಶವೃಕ್ಷ ಅಂತೆ, ಆ ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟ್, ತಂದೆ ಜಾತಿ, ತಾಯಿ ಜಾತಿ ಸರ್ಟಿಫಿಕೇಟ್, ವಾಸಸ್ಥಳ ಪ್ರಮಾಣ ಪತ್ರ, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಓಕೆ, ಅದನ್ನೆಲ್ಲ ತಾವು ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಈ ಒಂದು ಹಂತದಲ್ಲಿ, ಸೊ ಇವಾಗ ಇನ್ನೊಂದು 15 ದಿನ ಹೋದರೆ, ಸೊ ನಿಮಗೆ ಒಂದು ಕೋರ್ಟ್ ಆರ್ಡ್ರ್ ಬರುತ್ತೆ 15-20 ದಿನದಲ್ಲಿ. ಸೊ ಈ ಒಂದು ಹಂತದಲ್ಲಿ ಸೊ ಮಾಡಿಸಿದರೆ 20ನೇ ತಾರೀಕು ಸ್ಟಾರ್ಟ್ ಮಾಡಿದರೂ ಕೂಡ ಸೊ ನೆಕ್ಸ್ಟ್ 20 ಅನ್ನೋಷ್ಟಿಗೆ ಸಿಂಧುತ್ವ ಆಗುತ್ತೆ. ಎಲ್ಲ ಪ್ರೊಸೆಸ್ ಫಾಸ್ಟಾಗಿ ಆದರೆ ಆಗುತ್ತೆ. ಓಕೆ, ಸೊ ಏನು ತೊಂದರೆ ಇಲ್ಲ. ಬಟ್ ಯಾರೂ ಪ್ಯಾನಿಕ್ ಆಗಬೇಡಿ.
ಓಕೆ, ನಿಮ್ಮ ನಿಮ್ಮ ಇ ಡಿ ಪಿಗಳನ್ನು ರಿಕ್ವೆಸ್ಟ್ ಮಾಡ್ಕೊಳೋದೊಂದೇ ನಿಮಗೆ ಹಾದಿ ಇರೋದು. ಅದು ಬಿಟ್ಟು ಇದು ಕರ್ನಾಟಕ ಸರ್ಕಾರದ ಆದೇಶವಾಗಿರುತ್ತೆ. ಸಿ ಎ ಸಿ ಸೆಲ್ ಕಡೆಯಿಂದ ಡಿ ಡಿ ಪಿ ಎ ಕಚೇರಿಗೆ ಬಂದಿರುತ್ತೆ. ಡಿ ಡಿ ಪಿ ಎಯಿಂದ ನೀವು ಅವರು ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ನಿಮಗೆ ಬಂದಿರುತ್ತೆ. ಓಕೆ, ಸೊ ಇಷ್ಟಿದೆ ಇದು. ಸೊ ಇವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಬಳ್ಳಾರಿಯಿಂದ ಯಾರಿಗೆ, ಸೊ ವಾರ್ತಾ ಮತ್ತು ಪ್ರಚಾರ ಅಧಿಕಾರಿಗಳಿಗೆ. ಸೊ ಇಷ್ಟ ಆಗಿತ್ತು ಇದು ಮಾಹಿತಿ. ಸೊ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಅವರು. ಸೊ ಇದಕ್ಕೆ ಇಷ್ಟು ಟೈಮ್ ಬರೀ ಒಂದು ಎರಡು ಸೆಟ್ ಕೊಡೋದಕ್ಕೆ ಏನು ಅವಶ್ಯಕತೆ ಇದ್ದಿಲ್ಲ, ಬಟ್ ಸ್ಟಿಲ್ ಐದು ಒಂದು 10-15 ದಿನ ಟೈಮ್ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಸಿಂಧುತ್ವ ಮಾಡಿಸೋದಕ್ಕೆ 15 ದಿನ ಟೈಮ್ ಕೊಟ್ಟಿಲ್ಲ ಅವರು. ಸೊ ಈ ಎರಡು ಸೆಟ್ಟನ್ನು ಕೊಡೋದಕ್ಕೆ ಟೈಮ್ ಕೊಟ್ಟಿರೋದಿಂದ, ಓಕೆನಾ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಅದಾದಮೇಲೆ ಸಿಂಧುತ್ವ ಮಾಡಿಸೋದು ಇದ್ದಿದ್ದೆ ಆಮೇಲೆ ಅದು. ಓಕೆನಾ, ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಬರೋ ದಿನಗಳಲ್ಲಿ ಅಂತ. ಇಲ್ಲಿ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಆಫ್ ದ ನೆಕ್ಸ್ಟ್ ಅಪ್ಡೇಟ್. ಥ್ಯಾಂಕ್ ಯು.